ಹೊರಗಡೆ ಬಂದ ತಕ್ಷಣ ನಮ್ಮ ವೀರಾಂಜನೆಯ ಧ್ರುವ ಸರ್ಜ ಅವರು ಸಂಜೀವಿನಿ ಬೆಟ್ಟವನ್ನು ಕೈಯಲ್ಲಿ ಇದಾಗಿತ್ತು. ಒಂದು ರೀತಿ ನಾವು ಅಂದ್ಕೊಂಡ್ವಿ, ನಾವು ಈ ಒಂದು ಮುಹೂರ್ತವನ್ನು ಭಿನ್ನವಾಗಿ ಮಾಡಬೇಕು ಅಂತ ನಾನು ಅರ್ಜುನ್ ಸರ್ಜಿ ಅಂದ್ಕೊಂಡಿದ್ವಿ. ಏನು ಮಾಡೋದು, ಮೊದಲೇ ಹೇಳಿದ್ರಲ್ಲ ಅವರು ಜನ್ಮನ ನಾನು ಮಾಡ್ತೀನಿ, ಇದರಲ್ಲಿ ಸೂಪರ್ ಮ್ಯಾನ್ ಸ್ವಲ್ಪ ಅರ್ಜೆಂಟ್ ಆಗಿದ್ದಾರೆ ಇಲ್ಲಿ ಅವರ, ಯಾಕೆಂದರೆ ಅಣ್ಣನ ಕರ್ಕೊಂಡು ನೋವು ಕೂಡ ಯಾಕಂದರೆ ಮೊದಲಿನಿಂದ ಅವರಿಬ್ಬರು ಹೋಗ್ತಾರೆ, ಜೋಡಿ ಜೋಡಿಯಾಗೇ ಇದ್ದ ಜೋಡಿ ಜೀವಿಗಳು ಸತ್ಯಕ್ಕಿಂತ ಅವ್ರು ಅನಿಸಿದೆ. ಅವನು ನೆಕ್ಸ್ಟ್ ಮಗು ನೋಡ್ತಾರೆ ಆನಂದ ಮಾಡ್ಕೊಂಡು ಕಣ್ಣೀರು ಗೊತ್ತಿರ್ಬೇಕು, ಯಾಕಂದರೆ ನನಗೆ ಗೊತ್ತು ಧ್ರುವ ತುಂಬ ತೋರಿಸ್ಕೊಳ್ಳಲ್ಲ ಒಂಥರ ಬಹಳ. ಹಾಗಾಗಿ ಈ ಜಗತ್ತಲ್ಲಿ ಅಣ್ಣ ತಮ್ಮಂದರು ಅಂದರೆ ಹಾಗೆ ಇರ್ಬೇಕಂತ ಅವತ್ತೇ ಹೇಳಿ ರಾಮ ಲಕ್ಷ್ಮಣರಾಗಿ ಹಾಗೆ ಭಾವನೆಗಳನ್ನ ಅರ್ಥ ಆಗುತ್ತೆ. ಅವನು ಸ್ವಲ್ಪ ದುರ್ಗೋ ಮನುಷ್ಯ, ಅವನು ಸ್ವಲ್ಪ ತಾಳ್ಮೆ ನಮ್ಮ ವಿಷಯ ಸ್ವಲ್ಪ ಹಿಂದೆ ಯೋಚನೆ ಮಾಡೋನು ಸ್ವಲ್ಪ ಮುಂದೆ ನಿಂತ್ಬಿಟ್ಟು ಆಮೇಲೆ ನಾಮಕರಣ ಎಲ್ಲ ಯಾವಾಗ ಮಾಡಿ ನಾಮಕರಣ ಏನಿದ್ರು ಮೂರು ತಿಂಗಳ ನಂತರ ಅದನ್ನು ಬಹಳ ಎರಡೂ ಕುಟುಂಬಗಳು ಹೆಚ್ಚಾಗಿ ಈ ಕೂಡಿ ಅವರ ಕುಟುಂಬ ಸೇರಿದ್ದು, ಯಾಕೆಂದರೆ ನನಗೊತ್ತು ಇದು ಅದು ಸರ್ಜಾ ಅವ್ರ ಕುಟುಂಬಕ್ಕೆ. ಆದರೆ ಆ ಚಿರಂಜೀವಿಯಿಂದ ಅನುಪಸ್ಥ ಒಂದು ಇದರಲ್ಲಿ ಅವನಂದಾಗ ನಾವು ನೋಡ್ಕೋಬೇಕು, ಯಾಕೆಂದರೆ ತಾಯಿಯ ಹೊಣೆ ಅದು, ತಾಯಿಯ ಋಣ ಅದು, ತಾಯಿಯ ಭಾರ ಅದು. ಯಾಕೆಂದರೆ ಆ ತಾಯಿಯ ಭಾರ ಆದಾಗ ನಾವು ತಂದೆ ತಾಯಿಗೆ ನಾವು ಅವ್ರನ್ನ ನೋಡ್ಕೋಬೇಕಾಗತ್ತೆ, ಯಾಕೆಂದರೆ ತಂದೆ ತಾಯಿ ಹೆತ್ತವರು. ಏನೇ ಆದರೂ ನಮ್ಮ ನನ್ನನ್ನು ನೋಡ್ಕೊಂಡಿದ್ದು ನಮ್ಮ ತಾಯಿ, ನನ್ನ ಮಗಳ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಬೇರೆ ಯಾರ ಕೈಯಲ್ಲೂ ಬಿಡಬೇಕು ಅನ್ಸಿಲ್ಲ, ನಾವೇ ನೋಡ್ಕೋತೀವಿ, ನಾವೇ ಬೆಳೆಸ್ತೀವಿ, ಅವರು ಜೊತೆಗೆ ಇರ್ತಾರೆ. ಮಗು ಇಲ್ಲೂ ಇರುತ್ತೆ ಅಲ್ಲಿ ಅಷ್ಟೇ ಇರಬೇಕು, ಎರಡು ಕಡೆಯೇ ಇರಬೇಕು. ಅರ್ಜುನ್ ಸರ್ಜ್ ಅವರು ಹೇಳ್ತಾರೆ 20 ವರ್ಷ ಅದರ ನಂತರ ಫಸ್ಟು ಇಂಡಸ್ಟ್ರಿ ಮಾಡಲೇ ನಾನು